ಹೋಯ್ ನಮಸ್ಕಾರ ಮಾರ್ರಿ ಆದಿತ್ಯವಾರ ಅಂದಾಳಿ ಅತಿಥಿ ಕಾಂತೆ ಕಣ್ಬೇಡಿ ಹೊತ್ತು ಕಾಲದ ಕಾರ್ಯಕ್ರಮ ಶುರು ಆಯ್ತಾ ಇತ್ತು ಪದಾರ್ಥಕ್ಕೆ ಸಿಕ್ಕೋಸ್ತೀವಿ ಹೆಂಗಸ್ರ ಪ್ಯಾಟಿಗೆ ಹೋಗಿ ಬರ್ತೀವಿ ಗಣಸರಿಗೆ ಮೊಬೈಲ್ ಹೊತ್ತು ಕೂಕೊಂಡು ಫೆಣ್ಗಳಿಗೆ ಗೇಮ್ ಆಡ್ತೀವಿ ಗಣಗಳಿಗೆ ಎಲ್ಲ ಚೂರು ಕುಟ್ಟಿ ಬೇಕಂತೀವಿ ಹಳೆಯರ ಮಳೆಯರಿಗೆ ಮನೆ ತುಂಬ ಹಾಕ್ಲಿ ಕಣ ಕೊಡ್ತೀವಿ ಚಿರಿ ಪಿರಿ ಮಕ್ಕಳಿಗೆ ನಿಮಗೆಲ್ಲ ಕಲಾ ಚಿಗುರು ಅವರ ಹಳೆ ಹಂಬಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದಿ ಹೋಯ್ ನಾವು ಮೊನ್ನೆ ಮೂರನೇ ಸಂಚಿಕೆಯಂಗೆ ಒಂದು ಪ್ರಶ್ನೆ ಕೇಳಿತ್ತು ನಿಮಗೆಲ್ಲರಿಗೂ ಒಂದು ಗುತ್ತಿ ತೋರಿಸ್ಕೊಂಡು ಈ ಗುತ್ತಿ ಹೊಸರೆ ಅಂತ ಅಂದಾಳಿ ಅಯ್ಯೋ ಸತ್ಯಕ್ಕೆ ಒಂದು ಜನ ಕಮೆಂಟ್ ಮಾಡೋದು ಅಂತ ಹೇಳಿದ್ರು ಅಷ್ಟಿಷ್ಟು ಜನ ಅಲ್ಲ ತುಂಬ ಜನ ಕಮೆಂಟ್ ಮಾಡಿರಿ ನೀವೆಲ್ಲ ಉತ್ತರ ಕಳಿಸಿದ್ ನಮ್ಗೆ ಭಾರಿ ಖುಷಿ ಆಯ್ತಾ ಹಾಗೆ ಇನ್ನೊಂದೇ ಅಂತ ಕೇಳದಿದ್ರೆ ಕೆಲವರು ಉತ್ತರ ಕಳಿಸಿರಿ ಅಲ್ಲ ನೀವು ಉತ್ತರ ಕಳಿಸಿದ್ದು ಲೇಟ್ ಆಯ್ದಿತ್ತು ನಾವು ಎಂತ ಹೇಳಿತ್ತು ಅಂತ ಹೇಳ್ರಿ ಯಾರು ನಮಗೆ ಶನಿವಾರ ಕಾರ್ಯಕ್ರಮ ನಾವು ಏಗಳಕ್ಕೂ ಬಿಡೋದು ಶನಿವಾರ ಕಾರ್ಯಕ್ರಮ ಆದರೆ ಇವತ್ತೆ ಅಂತ ಆಯ್ತು ಅಂದಾಳೆ ಹೇಳ್ರಿ ಈ ಒಂದು ಸಂಚಿಕೆ ಮಾತ್ರ ಆದಿತ್ಯವಾರ ಬತ್ತಿತ್ತು ಇನ್ನು ಮುಂದೆ ಬಪ್ಪ ಎಲ್ಲ ಸಂಚಿಕೆಯು ಮತ್ತು ಪುನಃ ಶನಿವಾರವೇ ಬತ್ತಿತ್ತು ಈ ಒಂದು ಸಂಚಿಕೆಯಂಗೆ ಮಾತ್ರ ನಾವು ಈ ಸಂಚಿಕೆಯಂಗೆ ಕೇಂಬ ಪ್ರಶ್ನೆನ ನೀವು ನಮಗೆ ಮಂಗಳವಾರ ಸಾಯಂಕಾಲದೊಳಗೆ ಕಳಿಸಿ ನೀವು ಉತ್ತರ ಮಂಗಳವಾರ ಸಾಯಂಕಾಲದೊಳಗೆ ಕಳಿಸದಿದ್ರೆ ನಾವು ನಿಮ್ಮ ಫೋಟೋ ಮತ್ತು ನಿಮ್ಮ ಹೆಸರನ್ನು ನೆಕ್ಸ್ಟ್ ಬರೋ ಸಂಚಿಕೆಯಂಗೆ ಮೊದಲಿಗೆ ನಿಮ್ಮ ಹೆಸರು ಮತ್ತು ಫೋಟೋವನ್ನು ಹೈಕಂತ ಸರಿ ಉತ್ತರ ಕೊಟ್ಟಾರ್ದ ಮಂಗಳವಾರದೊಳಗೆ ಕಳಿಸಿದಾರ್ದ ಮಾತ್ರ ಮಂಗಳವಾರದ ಮೇಲೆ ಕಳಿಸ್ರೆ ನಾವು ಅದನ್ನು ಪರಿಗಣನೆ ತಕ್ಕಂತಿಲ್ಲ ಎಂಥದ್ದೇ ಆಗಲಿ ನೀವು ನಾವು ತಕ್ಕಂತೋ ಬಿಡುತ್ತೋ ಅದಕ್ಕಿಂತ ನೀವು ಅದಕ್ಕೆ ಒಳ್ಳೆ ಮನಸ್ಸಿನಿಂದ ನೀವು ಅದನ್ನು ಕಂಡ್ರಗತಿಗೆ ಸಂಚಿಕೆ ಕೆಲವರಿಗೆ ಬೇಗ ಸಿಕ್ಕುತ್ತೆ ಕೆಲವರಿಗೆ ತಡ ಸಿಕ್ಕುತ್ತೆ ಆ ಕಂಡು ಹೊತ್ತಿ ನಮಗೊಂದು ಕಮೆಂಟ್ ಮಾಡ್ತೀರಿ ಕಣಿ ಭಾರಿ ಖುಷಿ ಆಯ್ತು ಇನ್ನೊಂದು ಸಂತಸದ ಸುದ್ದಿ ನಮ್ಮ ಇಡೀ ಕಲಾಚಿಗರು ತಂಡಕ್ಕೆ ಅಂತ ಕೇಳದಿದ್ರೆ ದೂರದ ಹೊರದೇಶದಿಂದ ಆಯ್ಕೊಂಡು ನಮ್ಮವರೇ ಹೊರದೇಶದಾಗ ಹೋಗಿ ನೆಲೆಯಾದರೆ ಈ ಸಂಚಿಕೆಯನ್ನು ಕಂಡು ವಾಟ್ಸಪ್ ಮೂಲಕ ಅದಕ್ಕೆ ಉತ್ತರ ಕಳಿಸಿ ಅದ್ರದ ಬಗ್ಗೆ ವಿವರಣೆ ನೀಡಿರಿ ತುಂಬ ಖುಷಿ ಆಯಿತು ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಆಶೀರ್ವಾದ ಸದಾ ನಮ್ಮ ಕಲಾಚಿಗರು ತಂಡದ ಮೇಲೆ ಇರಲಿ ನೀವೆಲ್ಲ ಹರಸಿ ಹಾರೈಸಿರಿ ಇನ್ನು ಮುಂದೂ ಹರಸಿ ಹಾರೈಸಿರಿ ಎಂಬ ನಂಬಿಕೆ ನಮ್ಮಲ್ಲಿತ್ತು ಹಾಗೆ ನಾವು ಎಂತ ಹೇಳ್ತೀವಿ ಅಂತೇಳಿ ಹೇಳಿದ್ರೆ ಮೊನ್ನೆ ಸಂಚಿಕೆ ಹೆಂಗೆ ಪ್ರಶ್ನೆಗೆ ಅಂತಲ್ಲ ಅದು ಆ ಗಿಡ ಯಾವುದು ಕೇಳದಿದ್ರೆ ಆ ಗುತ್ತಿ ನೆಲ್ನೆಲ್ಲಿ ಗುತ್ತಿ ಹೌದು ನೆಲ್ನೆಲ್ಲೆಂಗೆ ಎರಡು ಜಾತಿ ಇತ್ತು ಒಂದು ಬೆಳಿ ನೆಲ್ನೆಲ್ಲಿ ಇನ್ನೊಂದು ಕೆಂಪು ನೆಲ್ನೆಲ್ಲಿ ಅಂದಾಳಿ ಆ ಕೆಂಪು ನೆಲ್ನಲ್ಲಿ ಕಂಡುಗತಿ ಗೊತ್ತಾಗ್ತದೆ ಅದರದ್ದು ಎಲೆ ಆ ದಂಟು ಬಿಡದಲ್ಲಿ ಇತ್ಕೊಂಡು ಎಲ್ಲಲ್ಲ ಒಂದು ಚೂರು 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 ಕೆಂಪು ಕೆಂಪು ಬಣ್ಣ ಇರುತ್ತೆ ಬೆಳಿ ನೆಲ್ನಲ್ಲಿ ಇತ್ತಲ್ಲ ಅದು ಫುಲ್ ಒಂದು ನಮ್ಮನೆ ಹಸಿರಂಗೆ ಒಂದು ನಮ್ಮನೆ ಅಷ್ಟು ದಪ್ಪ ಹಸಿರಲ್ಲ ತೆಳು ಹಸಿರಂಗಿದ್ದ ಬಣ್ಣ ಅದು ಅಲ್ಲದೆ ನೆಲ್ನೆಲ್ಲೆಂಗೆ ಬೆಳಿ ನೆಲ್ನಲ್ಲಿ ತುಂಬ ಶ್ರೇಷ್ಠ ಅಂದಳಿ ಹೇಳ್ತಾರೆ ಅದ್ರೆ ಅದಕ್ಕೆ ಅದ್ರಂಗೂ ಏನು ಪರಿಭೇದ ಅಂತೇಳಿ ಅಲ್ಲ ಎರಡೂ ಔಷಧೀಯವಾಗಿ ಉಪಯೋಗಿಸೋದು ನಾವು ಅದ್ರಂಗೂ ಯಾವ್ದು ಕೇಳದಿದ್ರೆ ಬೆಳೆ ನೆಲ್ನಲ್ಲಿ ಜಾಸ್ತಿ ಒಂಚೂರು ಔಷಧೀಯ ಗುಣಗಳು ಹೆಚ್ಚು ಕೆಂಪು ನೆಲ್ನಲ್ಲಿ ಒಂಚೂರು ಕಮ್ಮಿ ಅಂತ ಹೇಳ್ತಾರೆ ಬೆಳೆ ಇಲ್ದಿದ್ದಾಗಲೇ ಕೆಂಪನ್ನು ಕಷಾಯ ಮಾಡ್ಕೊ ಕೊಡಿದ್ರೆ ಏನು ತೊಂದರೆ ಇಲ್ಲ ನೆಲನಲ್ಲಿ ಉಪಯೋಗಗಳು ಏನಂದೇಳಿ ಹೇಳದಿದ್ರೆ ಹೆಚ್ಚಿನ ಜನ ಹೇಳಿರ ಇದು ಜೀವಕ್ಕೆ ತಂಪು ಅಂದೇಳಿ ಹೌದು ಇದು ನೆಲನಲ್ಲಿ ಜೀವಕ್ಕೆ ತುಂಬ ತಂಪು ಎಂತ ಅಂದೇಳಿ ಹೇಳದಿದ್ರೆ ನಮ್ಮ ದೇಹದಾಗ ಅದು ಗರ್ಮಿ ಹೀಟ್ ಉಷ್ಣ ಉಷ್ಣದ ಅಂಶವನ್ನು ಕಮ್ಮಿ ಮಾಡುತ್ತೆ ಇದು ಒಳ್ಳೆಯ ನಮಗೆ ಒಂದು ತಂಪು ಹೌದು ಅದರ ಸಂಖ್ಯೆ ರೋಗ ನಿರೋಧಕ ಶಕ್ತಿಯನ್ನು ತುಂಬ ಹೆಚ್ಚು ಮಾಡುತ್ತೆ ನಮ್ಮ ದೇಹದಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ತುಂಬ ಕೊಡುವಂಥದ್ದು ಶಕ್ತಿ ಯಾವುದಕ್ಕೆ ಇತ್ಕೊಂಡ್ರೆ ನೆಲನೆಲ್ಲಿ ಅದ್ರ ಜೊತೆಗೆ ಈಗ ಭಾರಿ ಎಲ್ಲಿ ಕಂಡರೂ ಯಾರು ಬಾಯಿ ಕೇಳಿದ್ರು ಕೊರೋನಾ ಕಾಯಿಲೆದು ಒಂದು ಹೆಸರು ಹೇಳ್ತಾರೆ ಕಾಣಿ ಆ ಕೊರೋನಾ ಕಾಯಿಲೆಗೂ ಇದೊಂದು ಒಳ್ಳೆ ಮದ್ದು ಯಾಕಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡೋಕೆ ಹೋಗಿ ಅದರ ಸಂಖ್ಯೆ ಅರಸಿನ ಮುಂಡಿಗೆ ಇತ್ಕೊಂಡು ಅರಸಿನ ಮುಂಡಿಗೆ ಆರಂಭಿಕ ಹಂತದಂಗೆ ಅದಕ್ಕೆ ಬೇರೆ ಮದ್ದು ಕೊಡ್ತಾರೆ ಈ ನಾಟಿ ವೈದ್ಯರು ಕೊಡ್ತಾರೆ ಈಗ ಅದಕ್ಕೆ ಇಂಗ್ಲೀಷ್ ಮೆಡಿಸಿನ್ ಬಂದಿತ್ತು ಬರಲ್ಲ ಅಂದಾಳಿ ಅಲ್ಲ ನಾಟಿ ವೈದ್ಯರೆಲ್ಲ ಬೇರೆ ಎಲ್ಲ ಮದ್ದು ಮಾಡಿ ಯಾರ ಮೇಲೆ ಅದೊಂದು ಎರಡು ಮೂರು ದಿವಸ ಆರ ಮೇಲೆ ನೆಲನೆಲ್ಲಿ ಔಷಧಿ ಕಷಾಯ ಮಾಡಿ ಕೊಡ್ತಾರೆ ಆ ಕಷಾಯ ಕೊಡೋದ್ರಿಂದ ಜೀವಕ್ಕೆ ತುಂಬ ಒಳ್ಳೆಯದು ಹಾಗೆ ಆ ಅರ್ಶಿನ ಮುಂಡಿಗೆ ಕಾಯಿಲೆಗೂ ಇದೊಂದು ರಾಮಬಾಣ ಆಗಿರುತ್ತೆ ಮತ್ತು ಅದ್ರ ಜೊತೆಗೆ ಹೇಳದಿದ್ರೆ ಶೀತ ಕೆಮ್ಮ ಎಲ್ಲದಕ್ಕೂ ಜ್ವರ ಇವೆಲ್ಲದಕ್ಕೂ ನೆಲನೆಲ್ಲಿ ಉಪಯೋಗ ತುಂಬ ಇತ್ತು ಮತ್ತು ಇನ್ನೊಂದು ಯಾವ್ದು ಕೇಳಿದ್ರೆ ಈ ತಲೆ ಹೊಟ್ಟಿತ್ತು ಕಾಣಿ ತಲೆ ಹೊಟ್ಟು ಮತ್ತು ತಲೆ ಗಿಂಡು ತಿರುತ್ತೆ ಕಾಣಿ ಇಡೀ ದಿವಸ ಅದಕ್ಕೆ ಈ ನೆಲನಲ್ಲಿ ಗಿಡವನ್ನು ಕಿತ್ತು ತೆಂಗಿನ ಎಣ್ಣೆಯಟ್ಟಿಗೆ ಕೊಯಿಸಿ ಅದನ್ನು ಆ ಹಣ್ಣಿನ ತಲೆಗೆ ಹಚ್ಕೊಂಬೋದ್ರಿಂದ ತಲೆಗೂ ಒಳ್ಳೆ ತಂಪತ್ತು ಹೊಟ್ಟು ಕಮ್ಮಿ ಆಯ್ತು ಕೂದಲು ಉದುರೋದು ಕಮ್ಮಿ ಆಯ್ತು ಇದು ಒಂದು ಔಷಧಿ ಹೌದು ಮತ್ತು ಯಾವುದಕ್ಕೂ ಯಾವ ಸಮಯಕ್ಕೂ ನಾವು ನೆಲನೆಲ್ಲಿ ಇತ್ಕಣಿ ಆ ಗಿಡನ್ನು ಕಿತ್ತು ಕೊಯಿಸಿ ಕಸಾಯ ಮಾಡ್ಕೊಂಡು ಕುಡಿದ್ರೆ ಏನೂ ತೊಂದರೆ ಇಲ್ಲ ಯಾವ ಹೊತ್ತಿಗೆ ಬೇಕಾದ್ರೂ ಕುಡಿಲಿಕ್ಕೆ ಏನೂ ತೊಂದರೆ ಇಲ್ಲ ಇದೊಂದು ಒಳ್ಳೆಯ ಔಷಧಿಯ ಗಿಡ ನೆಲನೆಲ್ಲಿ ಗಿಡ ಅಂತ ಹಾಗೆ ತುಂಬ ಎಲ್ಲದಕ್ಕೂ ಇದು ಬೇರೆ ಬೇರೆ ಇನ್ನೂ ನಂಗೆ ಗೊತ್ತಿಲ್ಲದಿದ್ದು ಇನ್ನೂ ಮಸ್ತಿರುತ್ತೆ ಅದೆಲ್ಲದಕ್ಕೂ ಬೇರೆ ಬೇರೆ ರೀತಿಯ ಎಲ್ಲ ಕಾಯಿಲೆಗಳಿಗೂ ನೆಲ್ಲಿ ಗಿಡ ಒಳ್ಳೆ ಮದ್ದು ಬಾಯ್.
ಇವತ್ತು ನಮ್ಮ ಈ ಕಲಾಚಿಗರು ಅವರ ಹಳೆ ಹಂಬಲ ನಾಲ್ಕನೇ ಸಂಚಿಕೆ ಕಾರ್ಯಕ್ರಮದಲ್ಲಿ ಕೆಲವು ಕಲ್ಗುಂಡಗಳ ಪರಿಚಯ ಮಾಡಿ ಕೊಡುವ ಅಂದಾಳಿ ಅಂದ್ರೆ ನಾವು ಅಲ್ಲಲ್ಲಿ ತಿರುಗುಸಿರಿ ಅಲ್ಲಿ ಹಾಪಂಗೆ ಇಲ್ಲಿ ಬಾಪಂಗೆ ಮಸ್ತ್ ಕಲ್ಲು ಇರುತ್ತೆ ನಮ್ಮ ನಮ್ಮನೆ ಕಲ್ಲಿತ್ತು ಹೆಚ್ಚಿನ ಜನಿಗೆ ಅದು ಯಾವ ಕಲ್ಲು ಅಂದಳೆ ಗೊತ್ತಿಲ್ಲ ಇವತ್ತಿನವರಿಗೆ ಒಂದು ಕಲ್ಲು ಕಾಂತ ಹಾಗಂತ ಇದೊಂದು ಕಲ್ಗುಂಡ ಅಂತ ಹಾಗೆ ಸುಮ್ಮನೆ ಕಂತ ಕಲ್ಲಿನೊಳಗೆ ಮಸ್ತ್ ಜಾತಿ ಇದ್ದು ಹೋಯ್ ಅದು ಎಷ್ಟು ಜಾತಿ ಇದ್ದು ಏನು ಅಂದಳಿ ನನಗೂ ಗೊತ್ತಿಲ್ಲ ಈ ನಂಬದಿ ಸಿಕ್ಕುವಂತಹ ಕೆಲವು ಕಲ್ಗಳಂಗೆ ಇಂಥದ್ದು ಅಂದಳಿ ಗೊತ್ತಿತ್ತು ಮತ್ತು ಆಯಾ ಕಲ್ಲಿಗೆ ಒಂದೊಂದು ಉಪಯೋಗ ಐತಿ ಎಲ್ಲ ಕಲ್ಲಿದ್ದು ಅಲ್ದಿರು ಕೆಲವು ಕಲ್ಲಿದ್ದಕ್ಕೆ ನಿರ್ದಿಷ್ಟವಾದ ಒಂದೊಂದು ಉಪಯೋಗ ಐತೆ ಅಂಥದಕ್ಕೆ ಉಪಯೋಗಿಸ್ತಿರೋದು ಅಂತಂಥದಕ್ಕೆ ಆಯಾ ಕಲ್ಲುಗಳೇ ಬೇಕಾಗಿರುತ್ತೆ ಕಣಿ ಹಾಗೆ ಇವತ್ತು ನಂಬದಿಗೆ ಇಪ್ಪ ಕಲ್ಲುಗಳಂಗೆ ನಾನು ನಿಮಗೆ ಕೆಲವೊಂದು ಕಲ್ಲುಗಳನ್ನು ಪರಿಚಯ ಮಾಡಿಕೊಡ್ತಿ ಆ ಕಲ್ಲೆಲ್ಲ ನಿಂಬದಿಗೂ ಇರ್ಬೋದು ಹಾಗೆ ಮತ್ತು ನಾನು ಹೇಳೋದ ಕಲ್ಲಕ್ಕಿಂತ ಜಾಸ್ತಿ ಕಲ್ಲು ನಿಮ್ಗೆ ಏನಾದ್ರು ಗೊತ್ತಿದ್ದಿದ್ರೆ ನೀವು ನಮಗೆ ದಯವಿಟ್ಟು ನಮ್ಮ ವಾಟ್ಸಪ್ ಸಂಖ್ಯೆ ಇತ್ತಲ್ಲ ಅದಕ್ಕೆ ಆ ಕಲ್ಲಿನ ಫೋಟೋ ಕಳಿಸಿ ಅದ್ರ ಹೆಸರು ಕಳಿಸಿ ಅದ್ರ ಉಪಯೋಗನ ನೀವು ಕಳಿಸ್ಲಾಕ ಕಾಮ ಇವತ್ತಿನ ಕಲ್ಲಂಗೆ ಯಾವುದು ಏನಂದಳಿ ಹೇಳ್ತೀವಿ ಈಗ ಗಣಿ ಈ ಕಲ್ಲಿಗೆ ನಾವು ಹಿಡ್ಕನ್ ಕಲ್ಲು ಅಂದಳಿ ಹೇಳುತ್ತೆ ಹಿಡ್ಕನ್ ಕಲ್ಲು ಈಗ ಗಣಿ ಈ ಹಿಡ್ಕನ್ ಕಲ್ಲು ಇತ್ತಲ್ಲ ಇದ್ರ ಉಪಯೋಗ ಏನಂದಳಿ ಕೇಮ್ರಿ ನೀವು ಇದಕ್ಕೆ ನಂತ ಮಸ್ತ್ ಉಪಯೋಗ ಅಂತದೇ ಇಂಥದೇ ಅಂದಳಿ ಏನು ಹೇಳಕ್ಕೆ ಬರ್ತಿಲ್ಲ ಅಂದ್ರೆ ಬೇರೆ ಏನು ಉಪಯೋಗ ಅಲ್ಲದೆ ಇದ್ರು ಈ ನಂಬದಿಗೆಲ್ಲ ಮುಂಚೆಲ್ಲ ದಂಡಿ ಕೊಡ್ತಿದ್ರೆ ಸಾಫ್ ಮಾಡಿ ನೀವು ಕಾಣಲಿಯ ಈಗೆಲ್ಲ ಈ ಕಾಂಕ್ರೀಟ್ ನಮ್ಮ ನಮ್ಮನೆ ಸರ್ಗಿ ಬೇಲಿ ಅದಿದೆಲ್ಲ ಬಾಪಕ್ಕೆ ಹೋಗಿ ಮುಂಚಿನ ಕಾಲದ ನಮ್ಮನೆದು ಇದೆಲ್ಲ ಇಲ್ಲ ಮುಂಚಿನ ಕಾಲದಾಗ ಬರೀ ಕಾಟ್ ಕಲ್ಲು ಕಾಂಟ್ ಕಲ್ಲು ನಾವಲ್ಲಿ ಬದೆ ಈ ಕಾಂಟ್ ಕಲ್ಲನ್ನೆಲ್ಲ ಒಟ್ಟು ಮಾಡಿ ಒಂದು ಪಾಗಾರ ನಮ್ಮನೆ ಮಾಡೋದು ಉದ್ದಕ್ಕೆ ದಂಡಿ ಹಾಕೋಂತ ಹೋತ್ರಿ ಈ ಗುಡ್ಡಿ ಬದೆಗೆ ಅಲ್ಲಿ ಇಲ್ಲಿ ಸಿಕ್ಕದಲ್ಲ ಹಿಂಗಿನ ಕಲ್ಲನ್ನು ಪೂರ ಒಟ್ಟು ಮಾಡೋದು ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಹಿಂಗೆ ಉಪ್ಪಿ ಹಾಕಂತ ಮೇಲೆ 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 ಅಂಕರ್ಕಿ 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 ಮಾಡ್ಕೊಂತ ದೊಡ್ಡ ಬೂತ್ ಕಾಂಪೌಂಡ್ ಎಲ್ಲ ಮಾಡಿ ರಾಗಳಿಕೆ ಎಲ್ಲಿಂದ ಎಲ್ಲೇರು ಹಿಡಿದು ಬೇಲಿ ಒಡ್ಡ ಅಂತ ಕಣಿ ಹಾಗೆ ಬೇಲಿ ಒಡ್ಡಿಗೆ ಕೆಲವರು ಈ ಸ ಇದು ಬೇಲೆ ಬೇರೆ ಬೇರೆ ನಮ್ಮನೆ ಜಾತಿ ಗಿಡ ಎಲ್ಲ ಕೊಡ್ಕೊ ಬಂದಲ್ಲ ಉರಿದಿತ್ತು ಕೆಲವರು ಅನುಕೂಲ ಆದರೆ ಈ ನಮ್ಮನೆ ಕಲ್ಲಿಂದು ಈ ಎಲ್ಲ ಮುರಿದು ಗಿರ್ದು ಹಾಪ್ಗಾಗ ಈ ಕಲ್ಲು ಈ ಮರದ ಅದ್ರದ್ದು ಇದ್ರದ್ದೆಲ್ಲ ಆರು ವರ್ಲಿ ಬತ್ತ ಅದು ಬತ್ತಿದ್ ಬತ್ತ ಕೊಜ್ ಬತ್ತ ಹಾಳತ್ತಂದಿರ್ತಲ್ಲ ಈ ಕಲ್ಗುಂಡು ಹಂಗತ್ತಿಲ್ಲಲ್ಲ ಅದೇ ಈ ಹಿಡ್ಕನ್ ಕಲ್ಲು ಇದ್ ಕಣಿ ಹಿಡ್ಕನ್ ಕಲ್ಲಿನ ಉಪಯೋಗ ಅಂತ ಕೇಳಿದ್ರೆ ಇದನ್ನು ಈ ಹೆಣ್ಣಲ್ಲಿ ಬ್ಯಾಲಿ ಒಡ್ಡಿಗೆ ದೊಡ್ಡ ದಂಡಿ ಮಾಡ್ಕೊಂಡು ಹಾಪ್ಗೆ ಇದನ್ನ ಹಾಕಂತ ಇದ್ದೀರ ಹಾಗೆ ಅದಾದ ಮೇಲೆ ಇದು ಇಲ್ಲಿ ಕಾಣಿ ಇದೊಂಚೂರು ಬೆಳೆ ಬೆಳೆ ಬಣ್ಣ ಇತ್ತು ಕಣಿ ಇದು ನೊರ್ಗಲ್ ಅಂತರು ಈ ಕಲ್ಲಿಗೆ ನೊರ್ಗಲ್ ನೊರ್ಗಲ್ಲಿಂದ ಉಪಯೋಗ ಅಷ್ಟೇ ಈ ಬೇಲಿ ಬದಿಗೆಲ್ಲ ಹಿಂಗೆ ಬೆಚ್ಚ ಹೋಗ್ಬೋದು ಬೇಲಿ ಬದಿಗೆ ಹಿಂಗೆ ಬೆಚ್ಕೊಂತ ಹೋದ್ರೆ ಮತ್ತು ಈ ನೊರ್ಗಲ್ ಅಂದು ಒಂಚೂರು ಮೆದುವೆ ಅಷ್ಟು ಗಟ್ಟಿ ಅಲ್ಲ ಇದು ಈ ನೊರ್ಗಲ್ ಇತ್ತು ಕಣಿ ಇದನ್ನು ಹೀ ಮಾಡಿ ನೀವು ಹೀ ಮಾಡ್ತಾವ್ರೆ ಹೊಡಿಯತ್ತಾ 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 ಹೊತ್ತಿದ್ದು ಅದಕ್ಕೆ ಇದನ್ನು ಬರೀ ಇದಕ್ಕೆಲ್ಲ ಉಪಯೋಗಿಸ್ತಿರು ಬಿಟ್ಟರೆ ಮತ್ತೇನು ಅಂಥ ದಡ ಏನು ಬೆಲೆ ಬಾಳುವಂಥ ಕಲ್ಲು ಅಲ್ಲ ಇದು ನಮಗೆ ಗೊತ್ತಿದ್ದಂಗೆ ಅಲ್ಲ ನಮ್ಗೆ ಗೊತ್ತಿಲ್ಲದ ಮಸ್ತ್ ವಿಷಯ ಇರ್ಬೋದು ನಮ್ಗೆ ಗೊತ್ತಿದ್ದಂಗೆ ಹಾಗೆ ನಮ್ಮ ಬದಿಗೆಲ್ಲ ಹೇಳೋದು ಇದು ಹೀಗೆ ಸುಮ್ಮನೆ ಬೆತ್ತಿದ್ರು ಅಂದಳಿ ಅಲ್ಲಿ ಇರುತ್ತವ ನಮ್ಮನೆ ಈ ಅದು ಯಾವ ಬದಿಗೆ ಇರುತ್ತೆ ಕೇಳಿದ್ರೆ ಈ ಬಾಮಿ ತೋಡುವಂಗೆ ಸಿಕ್ಕತ್ತೆ ಈ ಶೇಡಿ ಸಿಕ್ಕತ್ತೆ ಕಾಣಿ ಶೇಡಿಗಿಂತ ಮೇಲೆ ಈ ಜಾತಿ ಕಲ್ಲಿರ್ತು ಒಂಚೂರು ಮೆದು ಮೆದು ಆತವಾದಾಗು ಹಿಂಗಿನ ಸಿಕ್ಕೋದು ಅದಲ್ಲದೆ ಇದ್ರೆ ಈ ಅರಿಕಲ್ಲು ಇಲ್ಲಿ ಅರಿಕಲ್ಲು ಬದೆಂಗೆ ಅರಿಕಲ್ಲು ಗಟ್ಟಿ ಆಯ್ತಲ್ಲ ಅದ್ರ ಸಂಗತಿ ಆ ಬದಿ ಈ ಮೇಲೆಲ್ಲ ಹಿಂಗಿನ ಕಲ್ಲಿರುತ್ತೆ ಹಿಂಗಿನ ಕಲ್ಲು ಆಗಳಿಕೆ ಈ ಇವು ಉಪಯೋಗಿ ಅಂತ ಅಲ್ಲ ಹಿಂಗೆ ಬೇಲಿ ಒಡ್ಡಿಗೆ ಅದು ಹೇಳ್ದಂಗೆ ಕಡಿಗೆ ಅದಾದ ಮೇಲೆ ಸ್ವಾಮಿನಾಥನ ಕಲ್ಲು ಈಗ ಇದಿರುತ್ತೆ ಕಣಿ ಇದು ಮಾತ್ರ ಕಂಡ ಪಟ್ಟಿ ಗಟ್ಟಿ ಈ ಕಲ್ಲು ಸ್ವಾಮಿನಾಥನ ಕಲ್ಲು ಅಂದರೆ ಹಾಗೆ ಅಷ್ಟು ಗಟ್ಟಿ ಕಲ್ಲು ಅದ ಈಗ ಒಂದು ನಮ್ಮನೆ ಕಪ್ಪು ಬಣ್ಣ ಆಗಿ ಒಂದು ನಮ್ಮನೆ ಕಾಂಬಕ್ಕೆ ಸಮ ಎಲ್ಲ ಅದು ಇದು ಮನ್ಸರ್ ಗಾಡಿ ಎಲ್ಲ ತಿರುಗಿ ಯಾರ ಮೇಲೆ ನಮ್ಮನೆ ದೂರಿನ ಕಾಂಬಕ್ಕೆ ಶಿಲೆಗಲ್ಲಿನ ಚಕ್ಕಿ ನಮ್ಮನೆ ಇತ್ತು ಅದಲ್ಲ ಶಿಲೆಗಲ್ಲಿನ ಜಾತಿ ಅಲ್ಲೇ ಇದೇ ಒಂದು ಬೇರೆ ಜಾತಿ ಸ್ವಾಮಿನಾಥನ ಕಲ್ಲು ಅಂದಳಿ ಅಷ್ಟು ಗಟ್ಟಿ ಕಲ್ಲಿದೆ ಇದನ್ನು ಹಾಗೆ ಬೇಲಿ ಒಟ್ಟಿಗೆ ಬೇಲಿಗೆ ಅಲ್ಲಿ ಇಲ್ಲಿಗೆ ಇದು ಹಿಂಗೆ ಕಾಂಪೌಂಡ್ ನಮ್ಮನೆ ಮಾಡ್ತಾರೆ ಕಾಣಿ ಅದಕ್ಕೆಲ್ಲ ಉಪಯೋಗಿಸ್ಕಂತ್ರಿ ಈ ಸ್ವಾಮಿನಾಥನ ಕಲ್ಲನ್ನು ಅದಾದ ಮೇಲೆ ಬೆಣಗಲ್ ಬೆಣಗಲ್ ಎಲ್ಲರಿಗೂ ಗೊತ್ತಿತ್ತಲ್ಲೇ ಬೆಣಗಲ್ ನಾವೇನು ಹೇಳಕ್ಕೆ ಅಂದಾಳಿ ಇಲ್ಲ ಇದ್ರ ಉಪಯೋಗ ಹೆಚ್ಚಿನ ಈ ಊರ್ ಬದಿ ಅಂಗಿಪ್ಪರಿಗಂತೂ ಎಲ್ಲರಿಗೂ ಗೊತ್ತಿತ್ತು ಈಗಳು ಇದನ್ನು ಉಪಯೋಗಿಸ್ತರು ಬೆಣಗಲ್ಲಿನ ಬಗ್ಗೆ ಹೇಳುದಾರ ಈ ಬೆಣಗಲ್ ಇತ್ಕಣಿ ಇದನ್ನು ಹೆಕ್ಕಣ್ಣು ಬಂದು ಚಂದ ಹೊಡಿ ಮಾಡಿ ಮಚ್ಕೊಯ್ಡು ಈ ಕತ್ತಿ ಮಾಸಿತ್ರ ಕಾಣಿ ಮಚ್ಕೊಯ್ಡಿ ಕತ್ತಿ ಮಾಸೂಕಿ ಇದು ಒಂದೇ ನಂಬರ್ ಇದು ಬೇಕೇ ಬೇಕಾತ್ ಕತ್ತಿ ಹರ್ತು ಆಯ್ಕರ್ ಮನೆ ಬದಂಗೆ ಆಯ್ಕೊಂಡು ಆಚರಿಸಲಿ ಕೊಟ್ಟಲ್ಲ ಮನೆಗೆ ಹಿಂಗೆ ಕತ್ತಿ ಬಾಯಿ ಕಳ್ಸಿಕ ಬಾಯಿ ಕಳ್ಸ್ಕರೆ ಇದೊಂದು ಬೇಕೇ ಬೇಕಿ ಇದು ಬೆಣಗಲ್ ಇದನ್ನು ಕುಟ್ಟೋದು ಇತ್ತು ಒಟ್ಟು ಕುಟ್ಟರೆ ಇದು ಸೀರಿ ಹೊತ್ತಿಲ್ಲ ಇದನ್ನು ಹೊಡಿ ಮಾಡಿ ಕತ್ತಿ ಮಾಸೋದಲ್ಲ ಒಟ್ಟು ಕುಟ್ಟರೆ ಇತ್ತಲ್ಲ ಇದು ಎರಡು ಸುತ್ತೆ ಬಡ್ದ ಗತಿಗೆ ಆಚೀಚೆ ಊರಲ್ಲ ಚಾಂದ್ರಣ ಹೊತ್ತು ಅದಕ್ಕೆ ಅಂತ ಮಾಡ್ತಿದ್ರು ಆಗಳಿಕೆ ಇಷ್ಟಿದ್ದ ದಡ್ಡ ಕಲ್ಲು ತಗೊಂತಿರ್ಲಿಲ್ಲ ಇದು ತಗೊಂಡ್ರು ಮಧ್ಯೆ ಒಂದು ಸುತ್ತಿ ಪೆಟ್ಟು ಹಾಯ್ಕೊಂಡು ಚೂರು ಚೂರು ಆದಮೇಲೆ ಹುಲ್ಲಿಲ್ಲ ಹುಲ್ಲನ್ನು ಒಂದು ಚಂಡಿ ಮಾಡಿ ಬೆಚ್ಕಂದು ಆ ಹುಲ್ಲು ಚಂಡಿ ಒಳಗೆ ಈ ಕಲ್ಲನ್ನು ಬೆಚ್ಕಂದು ಕಲ್ಲನ್ನು ಬೆಚ್ಕೊಂಡು ಕುಟ್ಟು ಹಿಡು ಚಂದೆ ಚಂದೆ ಕುಟ್ಟಿ ಹೊಡಿ ಮಾಡ್ರ ಮೇಲೆ ಅದು ಮಚ್ಕೊಯ್ಡಂಗೆ ಒಂದು ಬದಿ ಒಂದು ಅಂಕರ್ಕಿ ಕಣಗಿರುತ್ತೆ ಒಂದು ಹಿಂಗೆ ಅಂಡಿ ಕಣಗಿರುತ್ತೆ ಬಲ್ರೆ ಮರದ್ದೆ ಮಾಡೋದು ಅದು ಅದಕ್ಕೆ ಈ ಹೊಡಿ ತುಂಬಿಸಿ ಕತ್ತಿ ಮಾಸಕ್ಕೆ ಹಾಯ್ಕಂತರು ಈ ಬೆಣಗಲ್ಲಂಗೆ ಬರೀ ಒಂದು ಕತ್ತಿ ಮಾಸಕ್ಕೆ ಮಾತ್ರ ಉಪಯೋಗ ಅಲ್ಲ ಇದು ಈ ಬೆಣಗಲ್ ಇತ್ತಲ್ಲ ಅದನ್ನು ಒಗ್ಗರಣೆ ಹಾಕ್ಕೊಳ್ಳಲ್ಲ ಆಯ್ಕತ್ತೆ ಈ ಬೆಣಗಲನ್ನು ಸಣ್ಣ ಹಿಡ್ದು
ಚಂದೆ ಕೆಂಪು ಕಾಸಿ ಕೆಂಪು ಅಂತ ಹೇಳ್ರಿ ತಲೆ ಈ ಕಬ್ಬನ ಒಲಿಗೆ ಹಾಕಿ ಕೆಂಪಾತಿಲ್ಲ ಯಾವ ನಮ್ಮನೆ ಕೆಂಪು ಕಾಸಿ ತಗೊಂಡು ಈ ಪದಾರ್ಥಕ್ಕೆ ಒಗ್ಗರಣೆ ಹಾಕಿ ಚೊಯ್ ಅನ್ಕೋದು ಹಾಕಿರ್ತೀವಿ ಅಷ್ಟು ಲೈಕ ಆ ಬೆಣ್ಗಲ್ನ ಹಾಕಿ ಮಾಡೋದು ಅಂದ್ರೆ ಪರಿಮಳಕ್ಕೇನ್ರಿ ಏನಂಬ್ರಿ ನೀವು ಕೈ ಆತ ನೆಲಕ್ಕೆ ಹಾಕಿ ತೇಪ್ರಿ ಹೋಗ ಅಷ್ಟು ಪರಿಮಳ ಅಷ್ಟು ಲೈಕ್ ಆತು ಮತ್ತು ಅದು ಜೀವಕ್ಕೂ ಭಾರಿ ಒಳ್ಳೇದು ಆ ಬೆಣ್ಗಲನ್ನು ಒಗ್ಗರಣೆಗೆ ಹಾಕೋದ್ರಿಂದ ಎಂತಂದು ಹೇಳಿದ್ರೆ ಆ ಪದಾರ್ಥದ ಹಂಗಿದ್ದಂತಹ ನಂಜಿನ ಅಂಶಗಳನ್ನೆಲ್ಲ ಅದು ಹೀರ್ಕಂತಾರೆ ಅದ್ರ ಸಂಗತಿ ಉಷ್ಣ ಗರ್ಮಿ ಅಂತ ಕಾಣಿ ಅದನ್ನು ಆ ಅಂಶನ ಪೂರ ಬೆಣ್ಗಲ್ ಹೀರಿ ತೆಗಿತಾರೆ ಹಂಗೆ ಅದು ಆರೋಗ್ಯಕ್ಕೂ ತುಂಬ ಒಳ್ಳೇದು ಮತ್ತು ಅದಲ್ಲದೆ ಬೆಣ್ಗಲ್ ಬರೀ ಒಗ್ಗರಣೆ ಮಾತ್ರ ಅಲ್ಲ ಮಕ್ಕಳಿಗೆ ಚೆನ್ನ ಮಕ್ಕಳಿಗೆ ದಿಷ್ಟಿ ಅವಕಾತ್ ಅದು ಹ್ಯಾಂಗೆ ಮಾಡೋದು ಬಲ್ದ್ರೆ ಮಕ್ಕಳು ರಾತ್ರಿ ಮನ್ಕಂಸರಿಗೆ ಚೆನ್ನ ಮಕ್ಕಳಿದ್ರೆ ಮಕ್ಕಳು ತಲ್ದೇಸ ಒಂದು ಪಾತ್ರಕ್ಕೆ ಅರಿಶಿನ ಹಾಕಿ ಕೊಯ್ಡಿ ಅರಿಶಿನದ ನೀರು ಮಾಡಿ ಬೆಚ್ಕೊಂಡು ಇದೇ ಈ ಬೆಣ್ಗಲನ್ನು ಚಂದ ಕೊಯ್ಸಿ ಹಣ್ಣು ಕಾಸಿ ತಗೊಂಡ್ಬಂದು ಆ ನೀರಿಗೆ ಹಾಕೋಕೆ ಚ್ವಯಂತ್ ಒಂದ್ಗಳಿಗೆ ಕಡೆಗೆ ಬೆಳಗ್ಗೆ ಹಾಕದ ನೀರನ್ನು ಹಾಗೆ ತಲ್ದೇಸಿಟ್ಕೊಂಡು ಬೆಳಗ್ಗೆ ಎದ್ದು ಕಾಂಬಂಗ ಆ ನೀರಿನ ಬಣ್ಣ ಅರಿಶಿನ ಬಣ್ಣ ಬಿಟ್ಟು ಬೇರೆ ಯಾವುದಾದ್ರು ಬಣ್ಣಕ್ಕೆ ಬಂದಿದ್ದಾರೆ ನಮ್ಮನೆ ಕೆಂಪು ಕಡುಪು ಕೆಂಪು ಯಾವ ನಮ್ಮನಕ್ಕೆ ಬಂದಾರೋ ಆ ಮಗಿ ದೃಷ್ಟಿಕಂತಿತ್ತಂದಳಿ ಹಿಂಗೆ ಮಾಡೋದ್ರಿಂದ ಮಗಿಗೆ ತಾಂಗ ದೃಷ್ಟಿಯು ಹಾತಂಬ್ರೆ ಇದು ಒಂದು ಒಳ್ಳೆ ಇದು ಮತ್ತು ನಂಬದಿಗೆಲ್ಲ ಮಕ್ಕಳಿಗೆ ದೃಷ್ಟಿಕಂತ್ರೆ ಹಿಂಗೆ ಮಾಡ್ತಿದ್ರು ಇದು ಬೆಣ್ಗಲಿನ ಉಪಯೋಗ ಕಾಣಿ ಮನ್ನಿದ್ದಕ್ಕೆ ಎಲ್ಲರೂ ಉತ್ತರ ಕೊಟ್ಟದಕ್ಕೆ ಹಾಗೆ ನಿಮ್ಮ ಫೋಟೋ ಕಳಿಸೋದಕ್ಕೆ ನಿಮ್ಮ ಹೆಸರೆಲ್ಲ ಹೇಳೋದಕ್ಕೆ ನಾವು ನಿಮಗೆ ಸದಾ ಕೃತಜ್ಞರಾಗಿರುತ್ತೆ ಹಾಗೆ ಆದ್ರದ್ದ ಆಯಿತು ಆ ಸಂಚಿಕೆಯನ್ನು ಕಳಿಸಿರಿ ಹಾಗೆ ಈ ಸಂಚಿಕೆ ನಾವು ಇವತ್ತಿನ ಈ ಸಂಚಿಕೆ ಒಂದು ಪ್ರಶ್ನೆ ಕೇಂದ್ರಿತ್ತು ಸಮ್ಮಡಿ ಕೇಳ್ಕಣಿ ಪ್ರಶ್ನೆ ಅಂತ ಕೇಳದಿದ್ರೆ ಈ ಸಂಚಿಕೆದು ಹೆಸ್ಕುಟಿ ಗೆಂಡಿ ಅಂದರೆ ಎಂತ ನೆನಪು ಸರಿ ಮಾಡಿ ಕೇಳ್ಕಣಿ ಮತ್ತೆ ಪುನಃ ಹೇಳ್ತಿದ್ದಿ ಹೆಸ್ಕುಟಿ ಗೆಂಡಿ ಹೆಸ್ಕುಟಿ ಗೆಂಡಿ ಅಂದಳಿ ಹೇಳ್ರೆ ಎಂತ ಅದಕ್ಕೊಂದು ಉತ್ತರವನ್ನು ನೀವು ಮಂಗಳವಾರ ಅಂದರೆ 28ನೇ ತಾರೀಕಿನ ಮಂಗಳವಾರ ಬೈ ಸರಿ 6 ಗಂಟೆ ಒಳಗೆ ನೀವು ನಮಗೆ ಉತ್ತರವನ್ನು ಕಳಿಸ್ರೆ ನಿಮ್ಮ ಉತ್ತರ ಸರಿ ಆದಿದ್ರೆ ಬರೋ ಸಂಚಿಕೆ ಅಂದರೆ ಶನಿವಾರ ಬಪ್ಪು ನಾಡ್ದು ಶನಿವಾರ ಬತ್ಕಣಿ ಆ ಶನಿವಾರ ದಿವಸ ಕಾರ್ಯಕ್ರಮ ಶುರುವಾಗಂಗೆ ನಾವು ನಿಮ್ಮ ಹೆಸರು ಹಾಗೆ ನಿಮ್ಮ ಫೋಟೋವನ್ನು ಹಾಕುತ್ತ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ನಮ್ಮ ಕೊಡಿನಿ ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಕಾಂಬಂಗ್ ಮಾಡಿ ಹಾಗೆ ಪ್ರತಿ ಒಂದೊಂದು ಸಂಚಿಕೆ ಹೆಂಗೂ ಏನಾದ್ರು ಒಂದು ಹೊಸ ವಿಷಯ ತಗೊಂಡು ಬತ್ತ ನಾವು ಹೇಳೋದಕ್ಕಿಂತ ಜಾಸ್ತಿ ವಿಷಯಗಳು ನಿಮ್ಗೆ ಗೊತ್ತಿದ್ದಿದ್ರೆ ದಯವಿಟ್ಟು ನೀವು ನಮ್ಮ ವಾಟ್ಸಪ್ ಸಂಖ್ಯೆಗೆ ಅದನ್ನು ತಿಳಿಸಿಕೊಡಿ ನಾವು ಅದನ್ನು ಮುಂದಿನ ಸಂಚಿಕೆ ಹೆಂಗೆ ಹೇಳ್ತೋ ಹಾಗೆ ಇನ್ನೊಂದು ವಿಷಯ ಅಂತ ಕೇಳಿದ್ರೆ ನಿಮಗೆಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊಂತಿದ್ದಿ ಬೇಡ್ಕೊಂತಿದ್ದಿ ಉತ್ತರ ಎತ್ಕೊಂಡು ಉತ್ತರನ ಯಾರು ಯೂಟ್ಯೂಬ್ ಹಂಗೆ ಉತ್ತರವನ್ನು ಕಮೆಂಟ್ ಮಾಡಬೇಡಿ ಯೂಟ್ಯೂಬ್ ಹಂಗೆ ಉತ್ತರ ಕಮೆಂಟ್ ಮಾಡದಿದ್ದರೆ ಎಲ್ಲರೂ ಅದನ್ನು ಕಂಡು ಉತ್ತರ ಕೊಡ್ತಾರೆ ಹಾಗೆ ನೀವು ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರ ಏನಿದ್ರು ವಾಟ್ಸಪ್ ಸಂಖ್ಯೆಗೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಪ್ರೋತ್ಸಾಹ ನಿಮ್ಮ ನಿಮ್ಗೇನಾದ್ರು ನಮ್ಮ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ ಇದ್ದಿದ್ರೆ ಎಲ್ಲವನ್ನು ನಮಗೆ ಕಮೆಂಟ್ ಮಾಡಿ ಇದ್ರ ಸಂಖ್ಯೆ ಇನ್ನೊಂದು ಇತ್ಕಣಿ ಇದು ಜಾಜಿಕಲ್ ಈ ಜಾಜಿಕಲ್ ಅಂತ ಬಲ್ದ್ರೆ ಇದು ಆಗಳಿಕೆ ನಾವೆಲ್ಲ ಓದದ್ ಹಂಬಲ್ ಕಣಿ ಅದು ಒಂದು ಲೇಖಂದಂಗೆ ಹಿಂದಿನ ಕಾಲದಂಗೆ ಈ ಬಣ್ಣಕ್ಕೆ ಅಂದರೆ ಮುಖವರ್ಣಕ್ಕೆ ಎಲ್ಲ ಮಾಡ್ಕೊಂಬೇಕು ಆಗಳಿಕೆಲ್ಲ ವಿಜ್ಞಾನ ಇಷ್ಟು ಮುಂದುವರಿದಿದ್ದಲ್ಲ ತರಾವರಿ ಬಣ್ಣ ಇಲ್ದಿದ್ದ ಆಗಳಿಕೆ ಈ ಜಾಜಿಕಲ್ಲನ್ನೇ ಸಾಫ್ ಮಾಡಿ ಚಂದ ಸಣ್ಣ ಹಿಡಿದು ಗುದ್ದಿ ಅದನ್ನ ಹೊಡಿ ಮಾಡಿ ಗಾಳಿಸ್ಕೊಂಡು ಅದನ್ನು ಬಣ್ಣ ಮಾಡಿ ಮುಖಕ್ಕೆ ಹಚ್ಕೊಂತಿದ್ರು ಅಂದ್ರೆ ಆಗಳಿಕೆ ಅಂದರೆ ಇದೊಂದು ನಮ್ಮನೆ ಕೆಂಪು ಬಣ್ಣ ಅಲ್ಲ ಕೆಂಪು ಬಣ್ಣಕ್ಕೆಲ್ಲ ಇದನ್ನೇ ಉಪಯೋಗಿಸ್ತಿದ್ರು ಅಂದ್ರೆ ಅದರ ಮೇಲೆ ಅದು ಅಲ್ಲದೆ ಈ ಜಾಜಿಕಲ್ಲನ್ನು ಈಗ ಎಂತ ಮಾಡ್ತಾರೆ ಕೇಳ್ರಿ ಗೋಪೂಜೆ ದಿವಸ ಈ ಜಾಜಿಕಲ್ಲನ್ನು ಚಂದ ಗುದ್ದಿ ಗಂಟಿ ಮೈಗೆ ಹಾಕೋಕೆ ಉಪಯೋಗಿಸ್ತಾರೆ ಗೊತ್ತಿತ್ತು ಅದು ಲಾಟಿಗೆ ಒಂದು ಬಳ್ಳಿ ಕಟ್ಟಿ ಅದನ್ನ ಹಾಕ್ತಾರೆ ಕಾಣಿ ಅದಕ್ಕೆ ಈ ಜಾಜಿಕಲ್ಲನ್ನು ಉಪಯೋಗಿಸ್ತಿದ್ರು ಈಗೆಲ್ಲ ಹಂಚಿ ನೋಡು ಹಾಕ್ತಾರೆ ಈಗ ಮತ್ತೆ ಮುಂದೆ ಬಂದು ಅಂತ ಆಯ್ತು ಸೀದಾ ಕುಮ್ಕುಮೆ ಕೈಡಿ ಗಂಟಿ ಮೈಗೆ ಹಾಕ್ತಾರೆ ಇದು ಜಾಜಿಕಲ್ಲಿನ ಉಪಯೋಗ ಒಳಗೆ ಇದೆಷ್ಟು ಕಲ್ಲಲ್ಲ ಹೋ ಇನ್ನೂ ತರಾವರಿ ಕಲ್ಲಿದ್ದು ಬೇರೆ ಬೇರೆ ಕಲ್ಲಲ್ಲ ಇದ್ದೋ ಅರಿ ಕಲ್ಲಿದ್ದು ಮತ್ತು ಹಾಗೆ ಕೆಂಪು ಕಲ್ಲು ಹಂಗೆ ಎಲ್ಲರಿಗೆ ಹೆಚ್ಚಿಗೆ ಗೊತ್ತಿತ್ತು ಕೆಂಪು ಕಲ್ಲಿಗೆ ಯಾವ್ದು ಬಲ್ದ್ರೆ ಒಂದು ಇದು ಕಡ್ಗಲ್ಲು ಮರ್ಬ್ಗಲ್ಲು ಅಂದಳೆ ಎಲ್ಲ ಬೇರೆ ಬತ್ತು ಗಟ್ಟಿಕಲ್ಲು ಮೆದುಕಲ್ಲು ಹಾಗೆ ಅದರಾಗೆ ತರಾವರಿ ಇತ್ತು ಮತ್ತು ಅರಿಕಲ್ಲಂಗೆ ಹೋಯ್ತಲ್ಲ ಅರಿಕಲ್ಲಂಗೆ ಕಾಡು ಕಲ್ಲು ಒರ್ಲು ಕಲ್ಲು ಗೋಧಿ ಕಲ್ಲು ಈ ಬೇಲಿ ಬದಿಗೆಲ್ಲ ಸರ್ತು ನಿಲ್ಸದಿ ಕಲ್ಲಿಲ್ಲ ಬೇಲಿ ಹೂಗು ಕಲ್ಲು ಆ ಕಲ್ಕಂಬು ಅವೆಲ್ಲ ಮಾಡ್ತಾರೆ ಅದೆಲ್ಲ ಒಂದೇ ಕಲ್ಲಾಯ್ತು ಇನ್ನು ಸಮಾಜ ಪಾಠ ಬದಿಗೆ ಹೋದರೆ ಅಲ್ಲ ಅಗ್ನಿಶಿಲೆಗಳು ಅಮೃತ ಶಿಲೆಗಳು ರೂಪಾಂತರ ಶಿಲೆಗಳು ಇವು ಬೇರೆ ನಮ್ಮನೆ ಬತ್ತು ನಾವೀಗ ನಮ್ಮಿಲ್ಲ ಆಸ್ಪಾಸ್ ನಮ್ಮ ಅರ್ಚಿಸಿಕ್ಕು ಕಲ್ಲಿಂದೆಲ್ಲ ನಿಮ್ಗೊಂದು ಪರಿಚಯ ಮಾಡಿಕೊಡುವಂಥ ಒಂದು ಸಣ್ಣ ಕೆಲಸ ಮಾಡಿತ್ತು.